ಬಾಲಿವುಡ್ ನಟ ಶಾರುಖ್ ಖಾನ್ ನಡೆಸಿರುವ ಫಿಲಂ ನೋಡಿ ಮಹಿಳೆಯೊಬ್ಬಳು ತನಗೆ ಮೋಸ ಆಗಿದೆ ಅಂತ ಕೋರ್ಟ್ ಮೆಟ್ಟಲು ಹತ್ತಿದ್ದಾಳೆ. ಸುಪ್ರೀಂ ಕೋರ್ಟ್ ವರೆಗೂ ಹೋದ ಈ ಕೇಸ್ ಕೊನೆಗೆ ಮಹಿಳೆಯೇ ಗೆದ್ದಿದ್ದಾಳೆ. ಈ ಚಿತ್ರ ನಿರ್ಮಾಣ ಮಾಡಿದ ಸಂಸ್ಥೆಗೂ ಕೂಡ ಸುಪ್ರೀಂ ಕೋರ್ಟ್ ದಂಡ ವಿಧಿಸಿದೆ. ಹಾಗಾದ್ರೆ ಆ ಮಹಿಳೆಗೆ ಆಗಿದ ಅನ್ಯಾಯವಾದರೂ ಏನು ಅಂತೀರಾ? ಹೇಳ್ತೀವಿ ಈ ಸ್ಟೋರಿಲಿ. 2017ರಲ್ಲಿ ತೆರೆ ಕಂಡಿದ ಬಾಲಿವುಡ್ ಚಿತ್ರ ಜಬ್ರಾ ಫ್ಯಾನ್ ಅಭಿಮಾನಿಗಳಲ್ಲಿ ಸಾಕಷ್ಟು ಕ್ಯೂರಿಯಾಸಿಟಿ ಮೂಡಿಸಿತ್ತು. ಈ ಚಿತ್ರದಲ್ಲಿ ಶಾರುಖ್ ಖಾನ್ ಸಣಕಲು ದೇಹದ ಸಾಮಾನ್ಯ ಅಭಿಮಾನಿಯಾಗಿ ಕಾಣಿಸಿಕೊಂಡಿದ್ರು. ಚಿತ್ರ ರಿಲೀಸ್ ಆಗುವ ಮುನ್ನ ಬಿಡುಗಡೆಯಾಗಿದ್ದ ಟೈಟಲ್ ಸಾಂಗ್ ನೋಡಿ ಶಾರುಖ್ ಅಭಿಮಾನಿಗಳು ವಾರೆ ವಾ ಅಂದಿದ್ರು. ಅಷ್ಟರ ಮಟ್ಟಿಗೆ ಡಿಫರೆಂಟ್ ಆಗಿ ಶಾರುಖ್ ಈ ಸಾಂಗ್ ನಲ್ಲಿ ಕಾಣಿಸಿಕೊಂಡಿದ್ರು. ಸಿನಿಮಾ ಥಿಯೇಟರ್ ನಲ್ಲಿ ಈ ಸಾಂಗ್ ನೋಡ್ಬೇಕಪ್ಪ ಅಂತ ಅಭಿಮಾನಿಗಳು ಕಾತುರರಾಗಿದ್ರು. ಹೀಗೆಯೇ ಮಹಾರಾಷ್ಟ್ರದ ಶಾರುಖ್ ಖಾನ್ ಅಭಿಮಾನಿ ಆಫ್ರಿನ್ ಫಾತಿಮಾ ಎಂಬ ಶಿಕ್ಷಕಿ ಕೂಡ ಅಂದ್ಕೊಂಡಿದ್ರು. ಮನೆ ಮಂದಿ ಜೊತೆಗೆ ಚಿತ್ರ ನೋಡೋಕೆ ಹೋಗಿದ್ದ ಆ ಮಹಿಳೆಗೆ ಚಿತ್ರ ಮುಗಿಯೋವರೆಗೂ ಆ ಸಾಂಗ್ ನೋಡೋಕೆ ಸಾಧ್ಯವಾಗ್ಲೇ ಇಲ್ಲ. ಯಾಕಂದ್ರೆ ಚಿತ್ರತಂಡ ಆ ಹಾಡನ್ನ ಕಾರಣಾಂತರಗಳಿಂದ ಕಟ್ ಮಾಡಿತ್ತು. ಇನ್ನು ಈ ಚಿತ್ರದ ಸಾಂಗ್ ಅನ್ನ ತೆರೆ ಮೇಲೆ ನೋಡ್ಲೇಬೇಕು ಅಂತ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಬಂದಿದ್ದ ಫಾತಿಮಾಗೆ ನಿರಾಶೆ ಆಯ್ತು. ಅಲ್ಲದೆ ಜೊತೆಗೆ ಬಂದಿದ್ದ ಆಕೆಯ ಮಕ್ಕಳು ಕೂಡ ಬೇಸರ ಪಟ್ಕೊಂಡು ಮನೆಗೆ ನಡೆದ್ರು. ಊಟವನ್ನು ಮಾಡದೆ ಮಕ್ಕಳು ಮಲಗ್ಬಿಟ್ರಂತೆ. ಇದರಿಂದಾಗಿ ಮರುದಿನ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗಿ ಆಸ್ಪತ್ರೆ ಸೇರುವಂತಾಯ್ತು. ಈ ವಿಚಾರವನ್ನ ಅಷ್ಟಕ್ಕೆ ಬಿಡದ ಫಾತಿಮಾ ಮಹಾರಾಷ್ಟ್ರದ ರಾಜ್ಯ ಗ್ರಾಹಕ ವೇದಿಕೆಯ ಮೊರೆ ಹೋಗಿದ್ರು. ಯಶ್ ರಾಜ್ ಫಿಲಮ್ಸ್ಗೆ 10,000 ರೂಪಾಯಿ ಹಾಗೂ ಫಾತಿಮಾ ಸಿನಿಮಾ ನೋಡಲು ಖರ್ಚು ಮಾಡಿದ್ದ 5,000 ರೂಪಾಯಿ ಹಣವನ್ನ ಸೇರಿಸಿ ಒಟ್ಟು 15,000 ಹಣ ನೀಡಬೇಕು ಅಂತ ಹೇಳಿತ್ತು. ಈ ಆದೇಶವನ್ನ ಪ್ರಶ್ನಿಸಿ ಚಿತ್ರ ನಿರ್ಮಿಸಿದ್ದ ಯಶ್ ರಾಜ್ ಫಿಲಮ್ಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿದ ಸುಪ್ರೀಂ ಸಿನಿಮಾ ಟ್ರೇಲರ್ ನಲ್ಲಿ ಒಂದು ತೋರಿಸಿ ಸಿನಿಮಾದಲ್ಲಿ ಅದನ್ನ ತೋರಿಸದೇ ಇದ್ದ ಕಾರಣಕ್ಕೆ ಮಹಾರಾಷ್ಟ್ರದ ರಾಜ್ಯ ಗ್ರಾಹಕರ ವೇದಿಕೆ ನೀಡಿದ್ದ ಆದೇಶವನ್ನೇ ಎತ್ತಿ ಹಿಡಿದಿದೆ. ದೂರು ದಾಖಲಿಸಿದ ಫಾತಿಮಾಗೆ 15,000 ರೂಪಾಯಿ ಪರಿಹಾರ ನೀಡುವಂತೆಯೂ ನಿರ್ದೇಶನ ನೀಡಿದೆ. ಒಟ್ಟಾರೆ ಬಾಲಿವುಡ್ನ ಹೈಬಜೆಟ್ ಸಿನಿಮಾ ನಿರ್ಮಾಣ ಸಂಸ್ಥೆಗಳಲ್ಲೊಂದಾದ ಯಶ್ ರಾಜ್ ಫಿಲ್ಮ್ಸ್ಗೆ ಸದ್ಯ ದಂಡ ತೆತ್ತು ಮುಖಭಂಗವಾಗಿದೆ. ಫಿಲ್ಮ್ ಬ್ಯೂರೋ, ಕರ್ನಾಟಕ ಟಿವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ವಿನುತಾ ಹವಾಲ್ದಾರ್, ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.